ಹಂತ ಗರ್ಭ ಸಂಸ್ಕಾರ ಶಿಬಿರ ಹಾಸನದ ಸಹೋದರಿ ನಿವೇದಿತಾ ಪ್ರತಿಷ್ಠಾನ ಅರಸೀಕೆರೆ ತಾಲೂಕು ಹಾರನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಸೀತಾ ನವಮಿ ಪ್ರಯುಕ್ತ ಸೀತಾ ಸೀಮಂತ ಗರ್ಭ ಸಂಸ್ಕಾರ ಶಿಬಿರ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಉಡಿ ತುಂಬಿ ಉತ್ತಮ ಸಂತಾನಕ್ಕಾಗಿ ಪ್ರಾರ್ಥಿಸಿ ಹಾರೈಸಲಾಯಿತು. ಹೆಣ್ಣಿಗೆ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಉತ್ತಮ ಸ್ಥಾನವಿದೆ. ಹೆಣ್ಣು ಮಕ್ಕಳು ಕುಟುಂಬದೊಂದಿಗೆ ಭಾವನಾತ್ಮಕ ನಂಟು ಹೊಂದಿದ್ದು ಮನೆಯವರ ಕಷ್ಟಗಳಿಗೆ ಸಮರ್ಥವಾಗಿ ಹೆಗಲು ನೀಡುತ್ತಾರೆ. ಪುಣ್ಯವಂತರ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಜನಿಸುತ್ತಾರೆಂಬ ಮಾತಿದೆ. ಮಗು ಹೆಣ್ಣಾಗಲಿ ಗಂಡಾಗಲಿ ಸಮಾನವಾಗಿ ಕಾಣಬೇಕಿದೆ. ಆರೋಗ್ಯಕರ ಕುಟುಂಬಕ್ಕೆ ಎರಡು ಮಕ್ಕಳು ಸಾಕು ಎಂದು ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯಶವಂತ್ ಸಂದೇಶ ನೀಡಿದರು. ಹಿರಿಯ ಮಹಿಳಾ ಸಂರಕ್ಷಣಾಧಿಕಾರಿಯಾದ ವೃಂದಮಣಿ ಗರ್ಭಿಣಿಯರಿಗೆ ತೆಗೆದುಕೊಳ್ಳಬೇಕಾದ ಪೌಷ್ಟಿಕ ಆಹಾರ, ಮನಸ್ಸಿಗೆ ತೆಗೆದುಕೊಳ್ಳಬೇಕಾದ ಒಳ್ಳೆಯ ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟರು. ಹಿರಿಯ ಪುರುಷ ನಿರೀಕ್ಷಣಾಧಿಕಾರಿ ಪ್ರದೀಪ್ ಕುಮಾರ್ ಗರ್ಭಿಣಿಯರು ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಬಿ ಪರಮೇಶ್ ಸೇರಿದಂತೆ ಇತರ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಕಣಕಟ್ಟೆ ಕುಮಾರ್, ನ್ಯೂಸ್ 43 ಇಂಡಿಯಾ, ಅರಸೀಕೆರೆ. ಇಷ್ಟು ಚೆನ್ನಾಗಿದೆಯಲ್ಲ ದೇವಸ್ಥಾನ, ಇದನ್ನ ಕಾಲ್ ಬಿಟ್ಬಿಟ್ಟಿದೀವಲ್ಲ ಅಂತ ಅಂದ್ರೆ ಸ್ಥಳೀಯರಿಗೆ